ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ಕೃಷ್ಣಾ ನದಿ ನೀರಿನ ಮರು ಹಂಚಿಕೆಯಾಗಬೇಕೆಂದು ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳು ಕೇಂದ್ರಕ್ಕೆ ಮನವಿ ಮಾಡಿಕೊಂಡಿರುವುದು ಮತ್ತು ಕೃಷ್ಣಾ ನ್ಯಾಯಾಧಿಕರಣಕ್ಕೂ ಸೂಕ್ತ ನಿರ್ದೇಶನ ನೀಡಬೇಕೆಂದು ಉಭಯ ರಾಜ್ಯಗಳು ಒತ್ತಾಯಿಸಿರುವುದು ಕರ್ನಾಟಕದ ಪಾಲಿಗೆ ತಲೆನೋವಾಗಿ ಪರಿಣಮಿಸಿದೆ. ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿ 2014ರಲ್ಲಿ ತೆಲಂಗಾಣ ನೂತನ ರಾಜ್ಯವಾಗಿ ಆಂಧ್ರದಿಂದ ಬೇರ್ಪಟ್ಟಿದೆ. ಹೀಗಾಗಿ ಕೃಷ್ಣಾ ನದಿ ನೀರಿನಲ್ಲಿ ತಮ್ಮ ರಾಜ್ಯದ ನೀರಿನ ಪಾಲು ಇದೆ, ಅದಕ್ಕಾಗಿ ಮರು ಹಂಚಿಕೆ ಮಾಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ನೀರಿನ ಮರು ಹಂಚಿಕೆ ಕುರಿತಾಗಿ ತೆಲಂಗಾಣ ರಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಸಲ್ಲಿಸಿದ ಅರ್ಜಿಯನ್ನು ವಾಪಸ್ ಪಡೆಯುವುದಾದರೆ ಕೃಷ್ಣಾ ನದಿ ನೀರಿನ ಮರು ಹಂಚಿಕೆ ಬಗ್ಗೆ ನ್ಯಾಯಮಂಡಳಿಗೆ ಸೂಚಿಸಲಾಗುವುದು ಎಂದು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ತೆಲಂಗಾಣ ಸಿಎಂ ಅವರಿಗೆ ನೀಡಿದ ಭರವಸೆ ಕರ್ನಾಟಕಕ್ಕೆ ಸಂಕಷ್ಟ ತಂದೊಡ್ಡಿದೆ. ಕೊರೋನಾ ಸಂಕಷ್ಟದ ಸನ್ನಿವೇಶದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭಿಸಬೇಕೋ ಬೇಡವೋ ಎಂಬ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರಲಾಗದೆ ಗೊಂದಲಕ್ಕೊಳಗಾದ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ಆಯೋಗವು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಶಾಲೆಗಳನ್ನು ಪುನರ್ ಆರಂಭಿಸಬೇಕು ಎಂದು ಶಿಫಾರಸು ಮಾಡಿದೆ. ಆದರೆ ಒಂದು ವರ್ಷ ಕಳೆದು ಹೋದರೂ ಪರವಾಗಿಲ್ಲ, ನಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಶಾಲೆಗೆ ಕಳುಹಿಸಲಾಗುವುದಿಲ್ಲ ಅಂತ ಬಹುತೇಕ ಪೋಷಕರು ಹಿಂದೇಟು ಹಾಕುತ್ತಿರುವುದು ಇತ್ತ ಹಾವು ಸಾಯಲ್ಲ ಅತ್ತ ಕೋಲು ಮುರಿಯಲ್ಲ ಅನ್ನುವಂತಾಗಿದೆ. ಇನ್ನು ಆರ್ಆರ್ ನಗರ ಮತ್ತು ಶಿರಾ ಉಪಚುನಾವಣೆಯ ಹಿನ್ನೆಲೆ ಪ್ರಚಾರ ಕಾರ್ಯ ಕಾವು ಪಡ್ಕೊಳ್ತಾ ಇದೆ. ಆರ್ಆರ್ ನಗರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ರವಿ ಪತ್ನಿ ಕುಸುಮಾ ಅವರು, ನಾನು ಸಮಾಜ ಸೇವೆಗಾಗಿ ಚುನಾವಣೆಗೆ ನಿಂತಿದ್ದೇನೆ, ನನ್ನ ಅತ್ತೆಯವರ ಬೈಗುಳವನ್ನೇ ಆಶೀರ್ವಾದವೆಂದು ಭಾವಿಸುತ್ತೇನೆ. ಡಿಕೆ ರವಿಯವರ ಹೆಸರನ್ನು ಪ್ರಚಾರಕ್ಕೆ ಬಳಸದೆ ಪಕ್ಷದ ಸಿದ್ಧಾಂತದ ಮೇಲೆ ಮತ ಕೇಳ್ತೇನೆ ಎಂದು ಹೇಳಿರುವುದು ಐಎಎಸ್ ಅಧಿಕಾರಿ ಡಿಕೆ ರವಿ ಕುಟುಂಬಸ್ಥರ ಬಾಯಿ ಮುಚ್ಚುವಂತೆ ಮಾಡಿದೆ. ಕೊರೋನಾ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬೇಡ ಎಂದು ಸಂಯುಕ್ತ ಕರ್ನಾಟಕ ಆರಂಭಿಸಿದ ಅಭಿಯಾನಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಓದುಗರು, ಬರಹಗಾರರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಬಹುತೇಕರ ಅನಿಸಿಕೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬೇಡ ಅನ್ನೋದೇ ಆಗಿದೆ. ಇನ್ನು ಈ ಬಗ್ಗೆ ಸರ್ಕಾರ ತನ್ನ ನಿಲುವನ್ನು ತಿಳಿಸಬೇಕಿದೆ. ಇವುಗಳ ಜೊತೆ ಹುಬ್ಬಳ್ಳಿ ಭಾಗದ ಸುದ್ದಿಯೊಂದಿದೆ. ದೂರದ ಮರಳುಗಾಡಿನಾಗ ಐಪಿಎಲ್ ಕ್ರಿಕೆಟ್ ಮ್ಯಾಚ್ ಜೋರಾಗಿ ನಡೆದಾವ. ಇನ್ನ ಇತ್ತ ಹುಬ್ಬಳ್ಳಿ ಸೀಮ್ಯಾಗ ಕ್ರಿಕೆಟ್ ಬೆಟ್ಟಿಂಗ್ ಕುಳ ಮತ್ ಆಕ್ಟಿವ್ ಆಗ್ಯಾವ. ಹಳೆ ಕುಳಗಳ ಜೋಡಿ ಹೊಸ ಕುಳಾನು ಸೇರಿ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ವ್ಯವಹಾರ ನಡೆಸಕತ್ತಾವು. ಹುಬ್ಬಳ್ಳಿ ಧಾರವಾಡದಾಗ ಪೊಲೀಸರು ಒಂಚೂರು ಬಿಗಿ ಮಾಡಿದ್ದ ತಡ ಬುಕ್ಕಿಗಳು ಹಳ್ಳ್ಯಾಗ ತಮ್ಮ ದಂಧೆ ಶುರು ಮಾಡ್ಯಾರ. ಅಲ್ಲೇ ಕುಂತು ಹುಬ್ಬಳ್ಳಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೆಸಕತ್ತಾರ. ಇತ್ತ ಪೊಲೀಸರು ತಮ್ಮ ಕೆಲಸ ಶುರು ಹಚ್ಚಿಕೊಂಡು ಮೂರು ಪ್ರಕರಣ ದಾಖಲಿಸ್ಯಾರ. ಅಷ್ಟೇ ಅಲ್ಲ, ಕಿಂಗ್ ಪಿನ್ ವೀರು ಕಟಾರೆ ಅಂದರ್ ಆಗ್ಯಾನ. ಕಲಾ ಪ್ರದರ್ಶನಕ್ಕೆ ಕಲಾಕ್ಷೇತ್ರ ಅಥವಾ ಕಲಾ ಮಂದಿರಗಳೇ ಬೇಕೆಂದೇನೂ ಇಲ್ಲ. ಈ ಮಾತಿಗೆ ಧಾರವಾಡದ ಅಭಿನಯ ಭಾರತಿ, ಬೆಳಗಾವಿಯ ರಂಗ ಸಂಪದಗಳು, ಜೊತೆಗೆ ಮಂಡ್ಯ ರಮೇಶ್ ಅಂತವರು ಕೂಡ ಸಾಬೀತು ಮಾಡಿದ್ದಾರೆ. ಇತ್ತೀಚೆಗೆ ಫೇಸ್ಬುಕ್ನಲ್ಲಿಯೇ ಮೀಟೂ ನಾಟಕವನ್ನ ಪ್ರದರ್ಶಿಸಿದ್ದನ್ನ ಸಾಕಷ್ಟು ಜನ ಗಮನಿಸಿರಬಹುದು. ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.